फस्ट नानी ब्लौज पीस कटिंग उल्दीर पार्टू इवग स्लीव्स कटिंग मीनि नो ब्लौज पीसली अरे फ्रंट मत बैक एरून कटिंग रीति बंद नोड़ी इली फोलडे ಕೆಳಗಡೆಲೂ ಕೂಡ ಫೋಲ್ಡ್ ಇದೆ ಸೈಡ್ ಅಲ್ಲಿ ಓಪನ್ ಇದೆ ಈ ರೀತಿ ನಾನು ಬಟ್ಟೆನ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ರೆ ಬ್ಲೌಸ್ ಪೀಸ್ ಕಟಿಂಗ್ ಮಾಡಿರೋದ್ರು ಸೇಮ್ ಅದೇ ಮೆಥಡ್ ಇದೆ ಯಾವುದೇ ರೀತಿ ಚೇಂಜ್ ಮಾಡಿಲ್ಲ ನಾನು ಇದರಲ್ಲಿ ಫೋಲ್ಡಿಂಗ್ ಅಲ್ಲಿ ಫ್ರಂಟ್ ಮತ್ತೆ ಬ್ಯಾಕ್ ಕಟಿಂಗ್ ಮಾಡಾದ್ಮೇಲೆ ಉಳಿತಲ್ಲ ಸೈಡ್ ಅಲ್ಲಿ ಅದೇ ರೀತಿ ತಗೊಂಡಿದ್ದೀನಿ ನೋಡಿ ಫಸ್ಟ್ ಸ್ಲೀವ್ಸ್ ಲೆಂತ್ ಅಂದ್ರೆ ತೋಳಿನ ಉದ್ದ 4.5 ಇಂಚ್ ಬಂದಿದೆ ಮತ್ತೆ ರೌಂಡ್ ಅಂದ್ರೆ ತೋಳಿನ ಅಗಲ ಬಂದ್ಬಿಟ್ಟು 13.5 ಇಂಚ್ ಇದೆ ಮತ್ತೆ ನಂತರ ನೋಡಿ ಇಲ್ಲಿ ಚೆಸ್ಟ್ ಅಂದ್ರೆ ಎದೆ ಸುತ್ತಳತೆ 38 ಇದೆ ಈ ರೀತಿ ನಾವು ಇದು ಒಂದು ನಾನು ಕಟಿಂಗ್ ಮಾಡ್ತಿರುವಂತ ಬ್ಲೌಸ್ ಇಂದ ಅಳತೆ ಇದು ಈ ಅಳತೆಯಲ್ಲಿ ನಾನು ಇವಾಗ ಹೇಳಿ ಕೊಡ್ತೀನಿ ನೋಡಿ ಯಾವುದೇ ಒಂದು ಸ್ಲೀವ್ಸ್ ಕಟಿಂಗ್ ಅಲ್ಲಿ ಎದೆ ಭಾಗವನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸ್ಲೀವ್ಸ್ ಕಟಿಂಗ್ ಮಾಡ್ಬಿಡಬಹುದು ನೀವು ಬಟ್ ಅದು ನಮ್ಮ ಸ್ಲೀವ್ ಅಂದ್ರೆ ನಾವು ಯಾವ ಬ್ಲೌಸ್ ಗೆ ನಾವು ಅಟ್ಯಾಚ್ ಮಾಡ್ತಾ ಇದ್ವಿ ಅದಕ್ಕೆ ಕರೆಕ್ಟ್ ಆಗಿ ಕೂರಬೇಕಲ್ವಾ ಅದರಿಂದ ಫಸ್ಟ್ ನೋಡಿ ಲೆಂತ್ ಇದೆಯಲ್ಲ ಇಂಚ್ ಅಲ್ಲಿ ತಗೋತೀನಿ ಲೆಂತ್ 4.5 ಇದೆ ಪ್ಲಸ್ 1 ಇಂಚ್ ಹಾಕಿ ಇದು ಲೈನಿಂಗ್ ಹಾಕಿ ನೀವು ಹೊಲ್ದಾಗ ಅಂದ್ರೆ ಕಟಿಂಗ್ ಮಾಡಿದಾಗ 1 ಇಂಚ್ ಪ್ಲಸ್ ಮಾಡಬೇಕು 4.5 ಇದೆ ನಾನು ಇಲ್ಲಿ 1 ಇಂಚ್ ಪ್ಲಸ್ ಮಾಡಿ 5.5 ತಗೊಂಡಿದ್ದೀನಿ ಇದನ್ನ ಹೀಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಈ ರೀತಿ ಡ್ರಾ ಮಾಡ್ಕೊಂಡಾದ್ಮೇಲೆ ಇದು ಉದ್ದ ಬಂದಿದೆ ಈ ಕಡೆ ಸೈಡ್ ನೋಡಿ ಫಸ್ಟ್ 5.5 ಉದ್ದ ಅಗಲ ಅಂದ್ರೆ ಚೆಸ್ಟ್ 38 ಇದೆ ಅಲ್ವಾ ಅಂದ್ರೆ ಎದೆ ಸುತ್ತಳತೆ 38 ಇದೆ ಇದರ ನಾಲ್ಕನೇ ಭಾಗ ನಾಲ್ಕನೇ ಭಾಗ ಅಂತಂದ್ರೆ 9.5 ಬರುತ್ತೆ ಇದು ಲೈನ್ ಇಂದ ಅಂದ್ರೆ ಬಟ್ಟೆಯಿಂದ ಹೊರಗಡೆ ಬಂದಿದೆ 1 ಇಂಚ್ ಮತ್ತೆ ನೋಡಿ ಇಲ್ಲಿ ಲೆಂತ್ 4.5 ಇದೆಯಲ್ಲ ಇದನ್ನ ಅರ್ಧ ತಗೋಬೇಕು ಈ ರೀತಿ ಅರ್ಧ ತಗೊಳ್ಳಿ 5 ರಿಂದ ಹೊರಗಡೆ ಇದ್ದರೆ ನಿಮ್ಮ ಒಂದು ಬ್ಲೌಸ್ ಅಳತೆ ಅದರಲ್ಲಿ ಅರ್ಧ ತಕೊಂಡು ಡೌನಿಂಗ್ ಗೆ ನಾವು ಅರ್ಧನೇ ತಗೋಬೇಕಾಗುತ್ತೆ ಎಷ್ಟು ಇದೆಯೋ ಅದರಿಂದ ಅರ್ಧ ಅಂದ್ರೆ ಇದು 4.5 ಇದೆ 4.5 ಅಲ್ಲಿ ಅರ್ಧ ತಕೊಂಡಿದ್ದೀನಿ ಮತ್ತೆ ಇಲ್ಲಿ ನೋಡಿ ಎದೆ ಸುತ್ತಳತೆ 4ನೇ ಭಾಗ ಅಂದ್ರೆ 9.5 ಇಂಚ್ ಹೀಗೆ ತಕೊಂಡು ಒಂದು ಬಾಕ್ಸ್ ಟೈಪ್ ಅಲ್ಲಿ ನಾವು ಹೀಗೆ ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿ ಮೇಲ್ಗಡೆ ಒಂದು ಸ್ವಲ್ಪ ಬಟ್ಟೆ ಸಾಲ್ಟೇಜ್ ಆಗಿದೆ ನಾನು ಅದೇ ಯಾಕಂದ್ರೆ ಅದು ಕಟಿಂಗ್ ಅಲ್ಲಿ ಹೊರಟೋಗುತ್ತೆ ಅದು ಅದಕ್ಕೋಸ್ಕರನೇ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಮತ್ತೆ ನೋಡಿ ಈ ಭಾಗದಿಂದ ಇದು ಉದ್ದ ಆಯಿತು ಎರಡು ಈಗ ಅಗಲ ಉದ್ದ ಎರಡು ಆಯಿತು ಇಲ್ಲಿಂದ ಇಲ್ಲಿಗೆ ನೋಡಿ ಲಾಸ್ಟ್ ಅಲ್ಲಿ 9.5 ಇಂಚ್ ತಗೊಂಡಿದೀವಲ್ಲ ಅಲ್ಲಿ 2 ಇಂಚ್ ನಾನು ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿದ್ದೀನಿ ಯಾಕಂದ್ರೆ ಇದನ್ನ ಇಷ್ಟು ನಾನು ಬ್ಲೌಸ್ ಅಲ್ಲಿ ತಗೊಂಡಿದ್ದೀನಿ ಅಲ್ವಾ ಅದಕ್ಕೆ ಸ್ಲೀವ್ಸ್ ಅಲ್ಲೂ ಕೂಡ 2 ಇಂಚ್ ತಗೋತಾ ಇದ್ದೀನಿ ನಾವು 1.5 ಇಂಚ್ ತಗೊಂಡಿದ್ರೆ 1.5 ಇಂಚ್ ತಗೋಬೇಕು 2 ಇಂಚ್ ಇದ್ರೆ 2 ಇಂಚ್ ತಗೋಬೇಕು 2 ಇಂಚ್ ನಾನು ಎಕ್ಸ್ಟ್ರಾ ಕೊಟ್ಟಿದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಡ್ರಾ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಸ್ಕೇಲ್ ಇಂದ ಇದಾದ ಮೇಲೆ ಇದು ಎಷ್ಟು ಬಂದಿದೆ ನೋಡ್ಕೊಳ್ಳಿ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂದಿದೆ 8 ಇಂಚ್ ಬಂದಿದೆ 8 ಇಂಚ್ ಅಲ್ಲಿ ಅರ್ಧ 4 ಮತ್ತೆ ಅದರಲ್ಲಿ ಅರ್ಧ 2 ಮತ್ತೆ ಇದರಲ್ಲಿ ಅರ್ಧ 2 ಟೋಟಲ್ ಆಗಿ ಏನು ಮಾಡಬೇಕಂದ್ರೆ 2 ಇಂಚ್ ಗ್ಯಾಪ್ ಬರುತ್ತೆ 8 ಇಂಚ್ ಇದೆಯಲ್ವಾ ಇದರಲ್ಲಿ 3 ಡಾಟ್ ಮಾಡ್ಕೊಂಡಿದ್ದೀನಿ ಒಂದೊಂದಕ್ಕೂ ಕೂಡ 2 ಇಂಚ್ ನಾನು ಮಾರ್ಜಿನ್ ತಗೊಂಡಿದ್ದೀನಿ ಮೇಲ್ಗಡೆ ಸೈಡು ಅರ್ಧ ಇಂಚು ಕೆಳಗಡೆ ಸೈಡು ಅರ್ಧ ಇಂಚು ಮತ್ತೆ ಇಲ್ಲೂ ಕೂಡ ಅರ್ಧ ಇಂಚು ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲೊಂದು ಈ ಥರ ಒಂದು ಶೇಪ್ ಕೊಡಿ ನೋಡಿ ಹೀಗೆ ಡಾಟ್ ಡಾಟಲ್ಲಿ ಫಸ್ಟ್ ನೀವು ಡೈರೆಕ್ಟಾಗಿ ಒಂದು ಮಾರ್ಕ್ ಅಕಸ್ಮಾತ್ ನಿಮಗೆ ಶೇಪ್ ಸರಿಗೆ ಬರಲ್ಲ ಅಂದರೆ ಡಾಟ್ ಡಾಟಲ್ಲಿ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಎಲ್ಲ ಡಾಟ್ಸ್ನೂ ಕೂಡ ಮಿಕ್ಸ್ ಜಾಯಿಂಟ್ ಮಾಡಿ ಮತ್ತು ಕೆಳಗಡೆಯಿಂದ ಫಸ್ಟ್ ಹೀಗೆ ಡ್ರಾ ಮಾಡ್ಕೊಳ್ಳಿ ಅದಾದಮೇಲೆ ಈ ಭಾಗದಲ್ಲಿ ಮೇಲ್ಗಡೆ ಸೈಡು ಇಲ್ಲಿಗೆ ಜಾಯಿಂಟ್ ಮಾಡಿ ನೋಡಿ ಇದು ಮೇಲ್ಗಡೆ ಸೈಡದು ಫ್ರಂಟ್ ಬ್ಯಾಕ್ಗೆ ಕೆಳಗಡೆ ಸೈಡದು ಫ್ರಂಟ್ಗಾಯಿತು ಈಗ ಸ್ಲೀವ್ಸ್ ರೌಂಡು ಅಂದರೆ ತೋಳಿನ ಅಗಲ 13.5 ಇಂಚ್ ಇದೆ 13.5 ಇಂಚಲ್ಲಿ ಅರ್ಧ ಅಂದರೆ ಅದು 7ಕ್ಕೆ 2 ಪಾಯಿಂಟ್ ಕಡಿಮೆ ಬರುತ್ತೆ ಈ ರೀತಿ ಡ್ರಾ ಮಾಡಿಕೊಂಡು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳಿ ಫಸ್ಟೇ ನಾನು ಹೇಳಿದೆ ನೀವೆಷ್ಟು ನೀವು ಬ್ಲೌಸಲ್ಲಿ ತೊಗೊಂಡಿರ್ತೀರೋ ಎಕ್ಸ್ಟ್ರಾ ಮಾರ್ಜಿನು ಸೇಮ್ ಅದೇ ರೀತಿ ತೊಗೋಬೇಕಾಗುತ್ತೆ 2 ಇಂಚು ತೊಗೋಬೇಕಾಗುತ್ತೆ ನೋಡಿ ಇವು ಕಟ್ಟಿಂಗ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಮೊದಲೇ ಒಂದ್ಸರಿ ಹೇಳ್ತೀನಿ ನಾನು ನಿಮಗೆ ಮತ್ತೊಂದು ಸರಿ ಯಾವುದೇ ಒಂದು ಟಿಪ್ಸ್ನು ಕೂಡ ನಾನು ಮಿಕ್ಸ್ ಮಾಡಿಲ್ಲ ತುಂಬ ನಿಧಾನವಾಗಿ ಪ್ರತಿಯೊಂದು ಟಿಪ್ಸ್ ಜೊತೆ ನಾನು ನಿಮಗೆ ಹೇಳಿದ್ದೀನಿ ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಅಂತ ನೆನಪಿರಲಿ ನಾನಿವಾಗ ಕಟ್ಟಿಂಗ್ ಮಾಡಿರುವಂಥ ಸ್ಲೀವ್ಸು ಲೈನಿಂಗ್ ಹಾಕ್ಬಿಟ್ಟು ಹೊಲಿಯೋಂಥದ್ದು ಅದಕ್ಕೋಸ್ಕರನೂ ಓನ್ಲಿ 1 ಇಂಚ್ ಮಾತ್ರ ಪ್ಲಸ್ ಮಾಡಿದ್ದೀನಿ ಅಂದರೆ 4.5 5.5 ಮಾಡಿಕೊಂಡಿದ್ದೀನಿ ಅಷ್ಟೇ ಇದು ಲೈನಿಂಗ್ ಹಾಕಿ ನೀವು ಹೊಲಿದ್ರೆ ಈ ಮೆಥಡ್ನ ನೀವು ಫಾಲೋ ಮಾಡ್ಕೋಬೋದು ಇದು 38 ಚೆಸ್ಟ್ ಇದೆ ಅದು ಆ ಒಂದು ಅಳತೆಯ ತೋಳಿನ ಭಾಗ ಇದು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನೋಡಿ ಈ ರೀತಿ ಕಟ್ಟಿಂಗ್ ಮಾಡಾದಮೇಲೆ ಇಲ್ಲಿ ಒಂದು ಚಿಕ್ಕದಾಗಿ ಕಟ್ ತಗ್ಸ್ಕೊಡಿ
ಒಂದು ಕಟ್ ಕೊಡಿ, ಸಾರಿ. ಮತ್ತು ಎರಡು ಈ ರೀತಿ ಓಪನ್ ಮಾಡಿಬಿಟ್ಟು ಇದನ್ನು ಈಗ ಮತ್ತೊಂದು ಸರಿ ಹೀಗೆ ಇದು ಫ್ರಂಟ್ ಪಾರ್ಟಿಗೆ ಬರುತ್ತೆ, ಮುಂದಿನ ಭಾಗಕ್ಕೆ ಬರುತ್ತೆ. ಈ ಮೆಥಡ್ ಏನಾದರೂ ನೀವು ಇಲ್ಲಿ ಕಟ್ಟಿಂಗ್ ಮಾಡಿದ್ದೀನಲ್ಲ ಇದನ್ನೇನಾರ ಮಿಸ್ ಮಾಡಿದ್ರಿ ಅಂದರೆ ಮುಂದೆ ಕಂಕುಳ ಹತ್ರ ನೋಡಿ ರಿಂಕಲ್ಸ್ ಬರೋದು ಮತ್ತು ಗುಪ್ಪೆ ಬರೋದು ಬರುತ್ತಲ್ಲ ಆ ರೀತಿ ಬಂದುಬಿಡುತ್ತೆ. ಇದು ಇಂಪಾರ್ಟೆಂಟು ನೋಡಿ, ಇಲ್ಲಿ ಫ್ರಂಟು ಬರುತ್ತೆ. ಫ್ರಂಟಲ್ಲಿ ಏನು ಮಾಡಿ ಚಿಕ್ಕದಾಗ ಕಟ್ಕೊಟ್ಬಿಡಿ. ತುಂಬ ಜನ ಹೇಳ್ತಾರೆ ಮಿಕ್ಸ್ ಆಗೋಗುತ್ತೆ ನಮಗೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಫ್ರಂಟ್ ಪಾರ್ಟಲ್ಲಿ ಒಂದು ಚಿಕ್ಕದಾಗಿ ಒಂದು ಕಟ್ಕೊಡ್ತು ಅಂದರೆ ನಿಮಗೆ ಅರ್ಥ ಆಗಿಬಿಡುತ್ತೆ ಈ ಭಾಗ ಫ್ರಂಟಿಗೆ ಬರುತ್ತೆ ಮತ್ತೊಂದು ಭಾಗ ಬ್ಯಾಕಿಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಮತ್ತು ನೋಡಿ ಮತ್ತೊಂದು ಸರಿ ಒಂದು ವಿಸ್ತಾರವಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ ಫ್ರಂಟು ಮತ್ತು ಬ್ಯಾಕು ಎರಡೂ ಗೊತ್ತಾಯ್ತಲ್ವ ಸ್ಲೀವ್ಸಲ್ಲಿ. ಇದನ್ನು ಈ ರೀತಿ ಓಪನ್ ಮಾಡಿ ಹೀಗೆ ಇಡಬೇಕು. ಈಗ ಎರಡು ಕೂಡ ಮಡಿಕೆ ಬಂದಿದೆ ಅಂದರೆ ಫ್ರಂಟು ಈ ಕಡೆ ಸೈಡ್ ಹೋಗಿದೆ. ಇವಾಗ ನೋಡಿ ಚಿಕ್ಕದ ಕಟ್ ಕೊಟ್ಟಿದ್ದೀವಲ್ಲ ಇಲ್ಲಿ ಬಂದಿದೆ, ಇಲ್ಲಿ ಫ್ರಂಟ್ ಅಂತ ಅಂದ್ಬಿಟ್ಟು ನೀವು ಬರ್ಕೊಬಿಡಿ. ಇಲ್ಲಿ ಎಫ್ ಅಂತ ಬರೆದ್ರೆ ಮುಂದಿನ ಭಾಗ ಅಂದರೆ ಫ್ರಂಟ್ ಅಂತ ಅಂದ್ಬಿಟ್ಟು, ಮತ್ತು ಇಲ್ಲಿ ಬ್ಯಾಕ್ ಅಂತ ಬರ್ಕೊಳ್ಳಿ. ಮತ್ತು ಸೇಮ್ ಇದೆ ಇದನ್ನು ಕೂಡ ನೋಡಿ, ಕಟ್ಟು ಇಲ್ಲಿ ಬಂದಿದೆಯಲ್ವಾ ಸೇಮ್ ಅದೇ ರೀತಿ ಕಟ್ಟು ಇನ್ನೊಂದು ಕಡೆ ಸೈಡ್ ಬಂದಿದೆ. ಇದು ಫ್ರಂಟು ಮತ್ತು ಇದು ಈ ರೀತಿ ಬ್ಯಾಕ್ ಈ ರೀತಿ ಬತ್ತು ಅಂದರೆ ನೀವು ಕಟ್ಟಿಂಗ್ ಮಾಡಿರೋವಂಥ ಸ್ಲೀವ್ಸು ಕರೆಕ್ಟಾಗಿ ಕೂತಿದೆ ಅಂತ ಅಂದ್ಬಿಟ್ಟು ಎರಡು ಕಡೆ ತೋಳಿಗೆ ಕರೆಕ್ಟಾಗಿ ನೀವು ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡ್ರೆ ನೀವು ಕರೆಕ್ಟಾಗಿ ಹೊಲಿಬೇಕಾದ್ರೆ ಯಾವುದೇ ರೀತಿ ಕನ್ಫ್ಯೂಸ್ ಆಗೋಲ್ಲ. ನಿಮಗೆ ಇನ್ನೂ ನಿಮಗೆ ಕನ್ಫ್ಯೂಸ್ ಆಗ್ತಿದೆ ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ನಿಮಗೆ ಖಂಡಿತ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ ನನಗೆ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.